ಭೀಮಾತೀರದ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ನಡೀತಾ ಇದೆ ಅಕ್ರಮ ಮದ್ಯ ಮಾರಾಟ ದಂಧೆ. ಈ ಮದ್ಯದ ಹಮಲಿನಲ್ಲಿ ನಡೀತಾ ಇವೆ ಕೊಲೆ ಸುಲುಗಿಗಳು. ಇನ್ನು ಅಧಿಕಾರಿಗಳ ಕಣ್ಣೆದರಲ್ಲೇ ನಡೆದರೂ ಕೂಡ ಕ್ಯಾರೆ ಹಂತ ಇಲ್ಲ ಯಾಕೆ ಎಂದು ಕನ್ನಡ ಪರ ಸಂಘಟನೆಯ ಮುಖಂಡರು ಇದರ ಬಗ್ಗೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಹಾಲಿನಂತೆ ಸರಬರಾಜರಾಗ್ತಾ ಇದೆ ಮದ್ಯ ಮಾರಾಟ, ಹೇಳೋರಿಲ್ಲ ಕೇಳೋರಿಲ್ಲ ಅಂತಾಗಿದೆ. ಈ ಮದ್ಯದ ಹಮಲಿಗೆ 16 ವಯಸ್ಸಿನಿಂದ ಮುದುಕರ ತನಕ ಕುಡಿತಕ್ಕೆ ಬಲಿ ಹಾಕ್ತಿದ್ದಾರೆ. ಈ ಅಕ್ರಮ ಮದ್ಯ ಮಾರಾಟದ ವಸೂಲಿ ಅಧಿಕಾರಿಗಳಿಗೆ ಹೋಗುತ್ತಂತೆ. ಪ್ರತಿ ತಿಂಗಳು ಹಫ್ತಾ ಪಡೆಯುವ ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕ್ತಿದ್ದಾರೆ ಮಹಿಳೆಯರು. ಇನ್ನು ದಲಿತ ವಿದ್ಯಾರ್ಥಿ ಪರಿಷತ್ ಮುಖಂಡರು ಮದ್ಯದ ಮಾರಾಟದ ಒಂದು ಅಂಗಡಿಗೆ ಹೋಗಿ ಪ್ರಶ್ನಿಸಿದಾಗ ಅವರು ಹೇಳಿದ ಉತ್ತರ ನೀವೇ ಒಮ್ಮೆ ಕೇಳಿಸಿಕೊಳ್ಳಿ. ಇದು ಜಗಜ್ಯೋತಿ ಬಸವೇಶ್ವರರು ಜನಿಸಿದ ಜಿಲ್ಲೆಯಾದ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲಿ ಇನ್ನಾದರೂ ಈ ಅಕ್ರಮ ಮದ್ಯ ಮಾರಾಟದ ದಂಧೆಗೆ ಕಡಿವಾಣ ಬೀಳುತ್ತಾ ಎಂದು ಕಾದು ನೋಡಬೇಕಿದೆ. ಬೀರವ್ರಿ ಬ್ರಿಟಿಷ್ ಅವ್ರಿ ಬ್ರಿಟಿಷ್ ಕೇಪ್ ಸ್ಟ್ರಾಂಗ್ ಸಿಗಲ್ರಿ ಇಲ್ಲೇ ಸೀತ ಅಂತ ಅಂದ್ರಿ ಕೇಪ್ ಸ್ಟ್ರಾಂಗ್ ಸಿಗಲ್ರಿ ಮತ್ತೆಲ್ಲಿ ಸೀತಾವ್ರಿ ಇಲ್ಲೆಲ್ಲ ನಮ್ಗೆ ಸೀತ ಅಂತಂದ್ರಿ ಅವ್ರ ಕಡೆ ರೇಣು ಸಿದ್ದೇಶ್ವರ ಹುಡುಗಲ್ಲಿ ಎತ್ತಿದ್ರಿ ಸಿಂದಗಿ ತಾಲೂಕಿನಲ್ಲಿ ಬಹುದಿನಗಳಿಂದಲೂ ಸಹ ನೂರಾರು ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಒಂದು ರಾಜರೋಷವಾಗಿ ನಡೀತಾ ಇದೆ. ಹತ್ತಾರು ಹಳ್ಳಿಗಳಲ್ಲಿ ನಾವು ಪ್ರಶ್ನೆ ಮಾಡಿದೆವು, ಅಲ್ಲ ನಿಮ್ಗೆ ಎಲ್ಲಿ ಲೈಸೆನ್ಸ್ ಅದ, ಯಾಕೆ ನೀವು ದಾರು ಮಾರ್ತೀರಿ ಅಂತ ಒಂದು ನಾವು ಪ್ರಶ್ನೆ ಕೇಳಿದಾಗ ಆ ದಾರು ಮಾರ್ತಕ್ಕಂಥ ಉತ್ತರ ಏನಿತ್ತು ಮಾರ್ತಕ್ಕಂಥ ವ್ಯಕ್ತಿಗಳ ಉತ್ತರ ಏನಿತ್ತು ಗೊತ್ತಾ? ಅವ್ರು ಹೇಳ್ತಾರೆ ಇಲ್ಲ ನಾವು ಆ ಅಬಕಾರಿ ಆಫೀಸ್ ಅವ್ರಿಗೆ ನಾವು ತಿಂಗಳ ಏನು ಮುಟ್ಟಿಸ್ಬೇಕು ಮುಟ್ಟಿಸ್ತೀವಿ, ನಾವು ಕೊಡ್ತೀವಿ, ಅದು ನೀವು ಕೇಳೋಕ್ಕೆ ನೀವು ಯಾರು ಹೇಳ್ತಾರೋ. ಅದಕ್ಕಾಗಿ ನಾವು ಈಗ ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಸಂಬಂಧಪಟ್ಟಂಥ ಅಬಕಾರಿಯ ಅಧಿಕಾರಿಗಳು ಈ ಕೂಡಲೇ ಅಕ್ರಮವಾಗಿ ನಡೆಸ್ತಕ್ಕಂಥ ಈ ಮದ್ಯ ಮಾರಾಟದ ಒಂದು ಜಾಲವನ್ನು ಭೇದಿಸಿ ಸಿಂಧಿಗೆ ಒಂದು ಆರೋಗ್ಯಪೂರ್ಣವಾದ ಒಂದು ಆರೋಗ್ಯವಾದ ಒಂದು ಸಮಾಜವನ್ನು ಕಟ್ಟಬೇಕು. ಕೂಡಲೇ ಇದನ್ನು ಒಬ್ಬ ಓರ್ವ ಅಬಕಾರಿ ಆರಕ್ಷಕರು ಕೂಡಲೇ ಇದನ್ನು ಸಮರ್ಶೆ ಬಗೆಹರಿಸಬೇಕು. ಒಂದು ವೇಳೆ ಆರಕ್ಷಕ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಗೆಹರಿಸದೇ ಇದ್ದಲ್ಲಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಸಿಂದಗಿ ಅಬಕಾರಿಯ ಒಂದು ಕಚೇರಿಗೆ ಬೀಗ ಹಾಕಿ ಉಗ್ರವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತದೆ. ತಾಲೂಕಿನಲ್ಲಿ ಪ್ರಯೋಗವಾಗಿ ಮದ್ಯ ಮಾರಾಟ ನಡೆದಿದ್ದು ಸಿಂದಗಿ ತಾಲೂಕಾ ಅಬಕಾರಿ PSI ಅವರಿಗೆ ಹಲವು ಬಾರಿ ಮನವಿ ಕೊಡಲಾಗಿದೆ. ಆದ ಕಾರಣ ಅಬಕಾರಿ PSI ಅವರು ಗಮನ ಹರಿಸಬೇಕು. ಯಾಕಂದರೆ ನಾವೊಂದು ಹಗಲು ಒಂದು 7-8 ಸತಿ ಆಫೀಸ್ಗೆ ಹೋಗೇವಿ, ಹೋದ್ರೂ ಅಲ್ಲಿ ಅಬಕಾರಿ PSI ಅವರು ಸಿಗುವುದೇ ಇಲ್ಲ. ಅವ್ರೇನು ಆಫೀಸ್ನಲ್ಲಿ ಇರ್ತಾರೋ ಏನು ಹಳ್ಳಿಗಳಿಗೆ ರೇಡ್ ಮಾಡೋಕೆ ಹೋಗಿರ್ತಾರೋ, ಇಲ್ಲಿ ತನಕ ನಮ್ಮ ಗಮನಕ್ಕೆ ಬಂದ ಒಂದು ಕಡೆ ರೇಡ್ ಆಗಿಲ್ಲ. ಸಿಂದಗಿ ಸುತ್ತಮುತ್ತ ಎಲ್ಲ ದಾಬಾದಾಗೂ ದಾರು ಸಿಗ್ತದೆ, ಆಮೇಲೆ ಕಿರಾಣಿ ಅಂಗಡಿಗಳೂ ದಾರು ಸಿಗ್ತದೆ. ಹೀಗಾಗಿ ಏನಾಗಿದೆ ಅಂದ್ರೆ ಎಲ್ಲ ಸಿಂದಗಿ ತಾಲೂಕಿನ ದರ್ವೊಂದು ಹಳ್ಳಿ ಒಳಗೆ ಸಣ್ಣ ಸಣ್ಣ ಹುಡುಗರೆಲ್ಲ ದಾರು ಕುಡ್ದು ಆಕ್ಸಿಡೆಂಟ್ ಆಗ್ಲತ್ತವೆ. ಸಿಂದಗಿ ತಾಲೂಕಿನ ಸುತ್ತಮುತ್ತ ಹೈವೇದಾಗ ಎಲ್ಲ ಆಕ್ಸಿಡೆಂಟ್ ದಾರು ಕುಡ್ದು ಆಲ್ಮೋಸ್ಟ್ ಎಷ್ಟು ಮಂದಿ ಸತ್ತಾರೆ, ಎಲ್ಲರೂ ಡ್ರಿಂಕ್ ಆ್ಯಂಡ್ ಡ್ರೈವ್ದಾಗಿ ಸತ್ತಾರೆ. ಆದ ಕಾರಣ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಜಯಕರ್ನಾಟಕ ಒಗ್ಗಟ್ಟಿನ ಜಿಲ್ಲಾವ್ಯಾಪಿ ಹೋರಾಟವನ್ನು ಮಾಡಿ ಮುಂಬರುವ ದಿನಗಳಲ್ಲಿ ಅಬಕಾರಿ PSI ಅವರಿಗೆ ಸಿಂದಗಿ ತಾಲೂಕು ಬಿಡಿಸಬೇಕಾಗುತ್ತೆ. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇಲ್ಲವಾದಲ್ಲಿ
ಸಚಿವರು ಹಾಗೆ ನಮ್ಮ ಸಿಂಗಿ ತಾಲೂಕಿನ ಸಚಿವರು ಇದ್ದಾರೆ, ಸಚಿವರ ಗಮನಕ್ಕೆ ತಂದು ನಿಮ್ಮನ್ನು ವರ್ಗಾವಣೆ ಮಾಡೋದಕ್ಕೋಸ್ಕರ ತಹಶೀಲ್ದಾರ್ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು.